ನಮಸ್ಕಾರ ಸ್ನೇಹಿತರೆ, ನಾನು ಮತ್ತೊಮ್ಮೆ ನಿಮ್ಮನ್ನು ಹಿಂಡು ಮನೆಯ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಈಗ ಇವತ್ತು ನಾನು ಈಗ ಎರಡು ನಮೂನಿಯ ಅಂಜೂರವನ್ನು ಪರಿಚಯ ಮಾಡಿಸಿದ್ದೆ. ಈಗ ಮೂರನೆಯ ಒಂದು ಅಂಜೂರವನ್ನು ನೀವು ಪರಿಚಯ ಮಾಡಿಸ್ತಾ ಇದ್ದೇನೆ. ನೋಡಿ, ಈ ಗಿಡ ಕಾಣ್ತಾ ಇದೆಯಲ್ಲ, ಇದು ಎಲಿಫೆಂಟ್ ಫಿಗ್ ಅಂತ ಕರೀತಾರೆ. ಇದು ಅಥವಾ ಇಂಡಿಯನ್ ಅಂಜೂರ ಅಂತಲೂ ಹೇಳ್ತಾರೆ. ನೋಡಿ, ಇದು ಸುಮಾರೊಂದು 5 ವರ್ಷದ ಗಿಡ. ಇದು ಈ ರೀತಿ ಗೊಂಚಲು ಗೊಂಚಲಾಗಿ ಬರೋದು ಇದು ವಿಶೇಷ. ಈ ಗೊಂಚಲು ಮತ್ತೆ ಮುಂದಿನ ವರ್ಷ ಇದೇ ಗೊಂಚಲಲ್ಲೇ ಮತ್ತೆ ಕಾಯಿ ಬರ್ತದೆ. ಈ ಗೊಂಚಲು ನಾವು ಕಟ್ ಮಾಡಿ ಹಣಿಬಾರ್ದು, ಮತ್ತು ಇದು ಇಲ್ಲೆಲ್ಲ ಬರೋದಿಲ್ಲ, ಕಡಿಮೆ ಇದೇ ಗೊಂಚಲಲ್ಲೇ ಮತ್ತೆ ಹೂ ಬಂದು ಕಾಯಿ ಆಗ್ತದೆ. ನೋಡಿ, ಈಗ ಇದು ವರ್ಷದಲ್ಲಿ ಸುಮಾರು ಒಂದು 3 ಬೆಳೆ ಬರ್ತದೆ. ಒಂದು ಗಿಡದಲ್ಲಿ ಸುಮಾರು 1.5 ಕ್ವಿಂಟಾಲ್ ಹಣ್ಣು ಬರ್ತದೆ. ಅಂಶದ ಜೆಲ್ ಇದು ಕೆಲವು ಹಣ್ಣುಗಳಲ್ಲಿ 1 ಚಮಚದವರೆಗೂ ಇರ್ತದೆ, ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ. ನೋಡಿ, ಇಷ್ಟು ಮಳೆ ಬಂದರೂ ಸಹ ಹಣ್ಣು ಭಾಳ ಸಿಹಿಯಾಗಿದೆ. ಇದರಲ್ಲೂ ಜ್ಯೂಸ್ ಮಾಡಿದರೆ ಭಾಳ ಚೆನ್ನಾಗ್ತದೆ. ಇದು ಜ್ಯೂಸಿಗೆ ಪ್ರಿಫರ್ ಅಂದರೆ ಪ್ರಾಮುಖ್ಯತೆ ಇದರಲ್ಲಿ ಜ್ಯೂಸ್ ಮಾಡಿದರೆ. ಡಾಕ್ಟ್ರುಗಳೆಲ್ಲ ಈಗ ಅಂಜೂರ ತಿಂದು ನಿಮಗೆ ಬ್ಲಡ್ ಲೆವೆಲ್ ಜಾಸ್ತಿ ಆಗ್ತದೆ, ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ ಅಂತ ಎಲ್ಲರಿಗೂ ಹೇಳ್ತಾರೆ. ಹಾಗಾಗಿ ಈ ಹಣ್ಣಿಗೆ ಈಗ ಭಾಳ ಬೇಡಿಕೆ ಬಂದಿದೆ. ಇದನ್ನು ನೀವು ಡ್ರೈ ಮಾಡಿ ಸಹ ಇಡ್ಬೋದು, ಅಂದರೆ ಇದು ಸಣ್ಣ ಪೀಸ್ ಮಾಡಿ ಡ್ರೈಯರು ಅಥವಾ ಬಿಸಿಲಿಗೆ ಹಾಕಿ ನೀವು ಇಡ್ಬೋದು. 1 ವರ್ಷದವರೆಗೂ ಏನು ತೊಂದರೆ ಇಲ್ಲ. ಬಹಳ ಸಿಹಿಯಾಗಿದೆ ಇದು ಹಣ್ಣು. ಆದರೆ ಇದು ದೊಡ್ಡ ಮರ ಆಗೋದ್ರಿಂದ ಸುಮಾರು ಒಂದು ಗಿಡ ನಿಮಗೆ 1 ಗುಂಟೆ ಜಾಗಕ್ಕೆ ಅಂತೂ ಹಮ್ಮುತ್ತದೆ. ಇದು ಅಷ್ಟು ದೊಡ್ಡ ಜಾಗ ಬೇಕು, ಜಾಗ ಇದ್ದವ್ರು ಮಾತ್ರ ಬಳ್ಕೋಬೋದು ಇದನ್ನ. ಮತ್ತು ಇದರಡಿಗೆ ಯಾವುದೇ ಗಿಡಗಳು ಮತ್ತೆ ಬೆಳೆಯೋದಿಲ್ಲ, ಆ ರೀತಿಯ ನೆರಳು ಮತ್ತು ಅಷ್ಟು ದೊಡ್ಡಕ್ಕಾಗಿ ಬೆಳೀತದೆ ಇದು. ನೋಡಿ, ಗಿಡ ತುಂಬ ಹಣ್ಣಿದೆ ಈಗ. ನೋಡಿ, ಈ ಗೊಂಚಲು ಪೂರ್ತಿ ಹಣ್ಣಾಗಿದೆ ಈಗ. ಇದು ಹಣ್ಣು ಅಂತಂದರೆ ಈ ರೀತಿ ಕಪ್ಪು ಬಣ್ಣಕ್ಕೆ ಬಂದಿದ್ದು ಮಾತ್ರ ನಾವು ಕೊಯ್ದರೆ ಒಳ್ಳೆಯ ಟೇಸ್ಟ್ ಇರ್ತದೆ. ಈ ರೀತಿ ಕೆಂಪು ಬಣ್ಣದ್ದು ಇನ್ನೂ 1 ದಿನ ಬೇಕು, 1 ಅಥವಾ 2 ದಿವಸ. ಈಗ ನೋಡಿ, ಸುಮಾರು ನನಗೆ ಈ ಸರಿ 1 ದಿವಸಕ್ಕೆ ಸುಮಾರು 30-40 ಕೆಜಿವರೆಗೂ ನಾನು ಹಣ್ಣನ್ನು ಮಾರ್ಕೆಟಿಗೆ ಕಳಿಸ್ತೀನಿ. ನನ್ನ ಹತ್ರ ಭಾಳ ಗಿಡ ಇಲ್ಲ, 1-4 ಗಿಡ ಮಾತ್ರ ಮಾಡಿದ್ದೇನೆ. ಹಾಗಾಗಿ ಅಷ್ಟು ಹಣ್ಣನ್ನು ನಾನು ಕಳಿಸ್ತಾ ಇದ್ದೀನಿ. ಈಗ ಒಳ್ಳೆಯ ಬೇಡಿಕೆ ಇದೆ ಈ ಹಣ್ಣಿಗೆ. ನೀವು ಸಹ ಇದು ಜಾಗ ಇದ್ದರೆ ಇದನ್ನು ಮಾಡಿ ಸ್ವಲ್ಪ ಅಲ್ಪ ಆದಾಯವನ್ನು ಪಡಿಬೋದು. ಇದರ ಗಿಡಗಳು ಸಹ ನನ್ನ ನರ್ಸರಿಯಲ್ಲಿ ಲಭ್ಯ ಇದೆ. ಆಮೇಲೆ ನೀವು ಪ್ರಕೃತಿಗೂ ಒಂದು ಕೊಡುಗೆ ಕೊಟ್ಟಾಗ ಆಗ್ತದೆ. ಈ ರೀತಿಯ ಹಣ್ಣುಗಳನ್ನು ಬೆಳೆಸಿದರೆ ಹಕ್ಕಿಗಳಿಗೆ ಅಲ್ಲ ನಿಮಗೆ ಒಂದು ಕೊಡುಗೆಯನ್ನು ಕೊಟ್ಟಾಗ ಆಗ್ತದೆ. ಹಾಗಾಗಿ ಎಲ್ಲರೂ ಒಂದು ಗಿಡವನ್ನು ಬೆಳೆಸ್ಕೊಂಡ್ರೆ ಈ ರೀತಿಯ ಹಣ್ಣಿನ ಗಿಡಗಳನ್ನು ಕೈತೋಟದಲ್ಲಿ ಬೆಳೆಸಿ ನೀವು ಮುಂದಿನ ದಿನಗಳಲ್ಲಿ ಮಾಡಿದರೆ ನಮಗೆ ಕೊಟ್ಟಂಥ ಪ್ರಕೃತಿಗೂ ನಾವು ಒಂದು ಕೊಡುಗೆಯನ್ನು ಕೊಟ್ಟಾಗ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಹಣ್ಣು ಸುಮಾರು ನಿಮ್ಗೆ ದೊಡ್ಡ ಹಣ್ಣು ಬಂದರೆ 100 ಗ್ರಾಮ್ವರೆಗೂ ಒಂದು ಹಣ್ಣು ತೂಗ್ತದೆ. ಇದು ಅಷ್ಟು ದೊಡ್ಡ ಹಣ್ಣು ಬರ್ತದೆ. ಬೇರೆ ಒಂದು ಹಣ್ಣನ್ನು ಕೊಯ್ದು ತೋರಿಸ್ತೇನೆ ನೋಡಿ ನಿಮ್ಗೆ. ಈಗ ನೋಡಿ, ಇದು ಒಳ್ಳೆ ಪಕ್ವವಾದ ಒಂದು ಹಣ್ಣು ಇದು. ಇದರಲ್ಲಿ ಜ್ಯೂಸ್ ಮಾಡಿದರೆ ನೀವು ಸಕ್ಕರೆ ಸಹ ಹಾಕೋದು ಬೇಡ, ಇದು ಹಾಗೆ ಜ್ಯೂಸ್ ಮಾಡಿ ನೀವು ಕುಡಿಬೋದು. ಅಷ್ಟು ಚೆನ್ನಾಗಿದೆ ಈ ಹಣ್ಣು ನೋಡಿ.
ನೋಡಿ ಈ ಗಿಡದಲ್ಲಿ ನಿಮ್ಗೆ ಅಂಜೂರದಲ್ಲಿ ನೋಡಿ ಚಿಕ್ಕ ಹೂವಿಂದ ಹೂವು ಅಂದರೆ ಇದು ಮಿಡಿ ಕಚ್ಚಿಗಂಡೆ ಬರ್ತದೆ ಅದೇ ಹೂವುದು, ಇಷ್ಟು ಚಿಕ್ಕದಿಂದ ಈ ದೊಡ್ಡದು ಈ ದೊಡ್ಡದು ಹಣ್ಣು ಎಲ್ಲವೂ ಇದೆ. ಮರದ್ದು ತುಂಬ ಇದೆ, ನಿಮಗೆ ನಾನು ಮರವನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೋಡಿ. ಪಕ್ಕದಲ್ಲೇ ಇದೆ ಈ ಗಿಡದಲ್ಲಿ, ಈ ಹಣ್ಣುಗೆಲ್ಲ ಮುಗಿದು ಮತ್ತೆ ಕಾಯಿ ಬರಲಿಕ್ಕೆ ಪ್ರಾರಂಭ ಆಗಿದೆ. ಇನ್ನೊಂದು 15 ದಿನಕ್ಕೆ ಮತ್ತೆ ಈ ಗಿಡದಲ್ಲೂ ಕಾಯಿ ಪ್ರಾರಂಭ ಆಗ್ತದೆ ನೋಡಿ. ಇದರಲ್ಲೂ ಹಣ್ಣುಗಳೆಲ್ಲ ಮುಗಿದಿದೆ ಈಗ. ಇಲ್ಲಿವರೆಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು.